5 ವರ್ಷ ಡೇಟಿಂಗ್ ಮಾಡಿ ಬ್ರೇಕಪ್, ಒಬ್ಬರಿಗೊಬ್ಬರು ಮೋಸ ಮಾಡಿಲ್ಲ ಎಂದ ಸ್ವರ ಭಾಸ್ಕರ್. ಬರಹಗಾರ ಹಿಮಾಂಶು ಶರ್ಮಾ ಅವರ ಜೊತೆಗೆ ಸುಮಾರು 5 ವರ್ಷದಿಂದ ಡೇಟಿಂಗ್ ಮಾಡಿ ಬ್ರೇಕಪ್ ಮಾಡಿಕೊಂಡ ಬಾಲಿವುಡ್ ನಟಿ ಸ್ವರ ಭಾಸ್ಕರ್ ಈಗ ತಮ್ಮ ಬ್ರೇಕಪ್ಗೆ ಕಾರಣವೇನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಮಾಜಿ ಪ್ರಿಯಕರನ ಬಗ್ಗೆ ಸ್ವರ ಹೇಳಿದೇನು ಅಂತೀರಾ? ಹಾಗಾದ್ರೆ ಈ ವಿಡಿಯೋ ನೋಡಿ. 2019 ಜುಲೈನಲ್ಲಿ ಸ್ವರ ಹಾಗೂ ಹಿಮಾಂಶು ಬ್ರೇಕಪ್ ಮಾಡಿಕೊಂಡಿದ್ರು. ಆದ್ರೆ ಬ್ರೇಕಪ್ ಆದ 7 ತಿಂಗಳ ಬಳಿಕ ಸ್ವರ ಇಬ್ಬರು ಬೇರೆ ಆಗಲು ಕಾರಣವೇನು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ನಾವಿಬ್ಬರೂ ಪ್ರೀತಿಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ಒಬ್ಬರಿಗೊಬ್ಬರು ಮೋಸ ಕೂಡ ಮಾಡಿಲ್ಲ. ಆದರೆ ಕೆಲ ವಿಚಾರದಲ್ಲಿ ನಮ್ಮಿಬ್ಬರ ಆಲೋಚನೆ ಬೇರೆ ಬೇರೆ ಆಗಿತ್ತು. ಆದ್ದರಿಂದ ನಾವಿಬ್ಬರು ಬ್ರೇಕಪ್ ಮಾಡಿಕೊಳ್ಳಲು ನಿರ್ಧರಿಸಿದೆವು ಎಂದು ಸ್ವರ ಹೇಳಿಕೊಂಡಿದ್ದಾರೆ. ನನಗೆ ಹೆಚ್ಚು ಕೋಪ ಬರಲ್ಲ, ಒಂದು ವೇಳೆ ಕೋಪ ಬಂದಿದ್ರೆ ಈ ಸಂಗತಿಯನ್ನ ಎದುರಿಸಲು ಸಹಾಯವಾಗುತ್ತಿತ್ತು ಅನ್ಸುತ್ತೆ. ಆದರೆ ನಮ್ಮ ವಿಚಾರದಲ್ಲಿ ಯಾರೂ ಯಾವುದೇ ತಪ್ಪು ಮಾಡಿಲ್ಲ, ಒಬ್ಬರಿಗೊಬ್ಬರು ಕೆಡಕು ಬಯಸಲಿಲ್ಲ, ಯಾರಿಗೂ ಯಾರೂ ವಂಚಿಸಲಿಲ್ಲ. ಅದೇ ದುರದೃಷ್ಟಕರ ಎಂದು ಸ್ವರ ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹಾಗೂ ಹಿಮಾಂಶು ಅವರ ಸಂಬಂಧದ ಬಗ್ಗೆ ವಿವರಿಸಿದ ಸ್ವರ, ಸಂಬಂಧ ಅನ್ನೋದು ಒಂದು ಜೋಡಿಯಾಗಿ ನಡೆಸುವ ಪ್ರಯಾಣ. ನೀವು ಜೊತೆಯಾಗಿ ಉದ್ಯಾನದಲ್ಲಿ ಹೋಗುತ್ತಿದ್ದೀರಿ ಅಂದ್ರೆ ನೀವು ಜೊತೆಯಾಗಿ ಪಯಣಿಸುತ್ತಿದ್ದೀರಿ ಎಂದರ್ಥ. ಆದ್ರೆ ನಿಮ್ಮ ಮುಂದೆ 2 ದಾರಿ ಇದೆ ಎಂದಾದ್ರೆ ಇಬ್ಬರು ಜೊತೆಯಾಗಿ ಹೋಗಲು ಒಬ್ಬರು ತಮ್ಮ ದಾರಿ ತ್ಯಾಗ ಮಾಡಬೇಕು, ಒಬ್ಬರು ನಾನು ನನ್ನ ದಾರಿ ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅನ್ಬೇಕು. ಆದ್ರೆ ಇಬ್ಬರ ದಾರಿ ಬೇರೆಯಾಗಿದ್ರೆ ಜೊತೆ ಸಾಗಲು ಸಾಧ್ಯವಿಲ್ಲ. ಹೀಗಾಗಿ ಇಬ್ಬರು ಬಾಯಿ ಹೇಳಿ ಮುಂದೆ ಸಾಗೋದು ಉತ್ತಮ. ನಾವು ನಮ್ಮ ಆಯ್ಕೆಯನ್ನು ಮಾತ್ರವಲ್ಲ ಇತರರ ಆಯ್ಕೆಯನ್ನು ಒಪ್ಪಿಕೊಳ್ಳಬೇಕು ಎಂದು ಸ್ವರ ಸಂಬಂಧವನ್ನ ಅರ್ಥೈಸಿದ್ದಾರೆ. ಹಿಮಾಂಶು ಹಾಗೂ ಸ್ವರ ಇಬ್ಬರು ಜೊತೆಗೂಡಿ ಹಲವು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. 2013 ತೆರೆ ಕಂಡ ರಾಂಜುಣ ಸಿನಿಮಾ ತನು ವೆಟ್ಸ್ ಮನು ಸೀರೀಸ್ನಲ್ಲಿ ಇಬ್ಬರು ಜೊತೆಗೂಡಿ ಕೆಲಸ ಮಾಡಿದ್ರು. ಸ್ವರ ಅವರು ಪ್ರೇಮ್ ರತನ್ ಧನ್ ಪಾಯೋ, ವೀರ್ ದಿ ವೆಡ್ಡಿಂಗ್ ಹಾಗೂ ಕೆಲ ವೆಬ್ ಸೀರೀಸ್ಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಇತ್ತ ಹಿಮಾಂಶು ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ಬರಹಗಾರರಾಗಿದ್ದು ಸ್ಟ್ರೇಂಜರ್, ತನು ವೆಟ್ಸ್ ಮನು ಹಾಗೂ ಜೀರೋ ಸಿನಿಮಾಗಳಿಗೆ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ. ಶುಭಮಂಗಲ್ ಸಾವಧಾನ್, ಮನ್ಮರ್ಜಿಯಾನ್, ಶುಭಮಂಗಲ್ ಜ್ಯಾದಾ ಸಾವಧಾನ್ ಇನ್ನಿತರೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.